ಶ್ರೀನಿವಾಸ ಗೌಡರು ಓಟನ್ನು ಕಾಂಗ್ರೆಸ್ಗೆ ಆಗ್ತಕ್ಕಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬೆಳಿಗ್ಗೆನೇ ಹೇಳಿದ್ದೆ. ಆ ಮನುಷ್ಯನಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಜೆ ಡಿ ಎಸ್ನ ಕಾರ್ಯಕರ್ತರ ಬೆಂಬಲದಿಂದ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ರಾಜಕಾರಣ ಮಾಡಲಿ, ಒಂದು ಕಡೆ ಶಾಸಕ ಸ್ಥಾನವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಇವತ್ತು ಈ ರೀತಿಯ ಅವರ ನಡವಳಿಕೆ ಏನಿದೆ ಅದು ಕೋಲಾರ ಜಿಲ್ಲೆಯ ಜನತೆಗೆ, ಕೋಲಾರ ಜಿಲ್ಲೆಯ ಜಾತ್ಯತೀತ ಜನತೆಗಳಾದ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥ ಅವಮಾನ ಅದು. ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ರಾಜಕಾರಣ ಮಾಡಲಿ.